ಇದು ನಿಮ್ಮ ಮೂಕ್ ಟಿವಿಯ ಫಲಶ್ರುತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಕೆಲ ತಿಂಗಳಿಂದ ದಿನಗಳಿಂದ ಆ್ಯಕ್ಚುಲಿ ಒಂದು ಈ ಇದ್ರ ಬಗ್ಗೆ ಸುದ್ದಿನೂ ಕೂಡ ಪ್ರಸಾರ ಮಾಡಿದ್ವಿ. ಗುಂಡ್ಲುಪೇಟೆಯಲ್ಲಿರುವಂತಹ ಒಂದಷ್ಟು ಜನರಿಗೆ, ಒಂದು ಕಾಲೋನಿಯ ಜನರಿಗೆ ಒಂದಷ್ಟು ಅಲ್ಲಿನ ಒಂದಷ್ಟು ಮೂಲಭೂತ ಸೌಕರ್ಯ ಬೇಕು, ವ್ಯವಸ್ಥೆಗಳು ಬೇಕು ಅಂತ ಮಾಡಿದ್ವಿ. ಇದ್ರ ಬಗ್ಗೆ ಮತ್ತೆ ನಾವು ಸುದ್ದಿ ಪ್ರಸಾರ ಮಾಡ್ತೀವಿ. ಯಾಕೆ ಪ್ರಸಾರ ಮಾಡ್ತೀವಿ ಅಂತಂದರೆ, ಅದ್ರ ಬಗ್ಗೆ ಏನಲ್ಲಿ ಮಾತು ಕೊಟ್ಟಿರ್ತಾರೆ ಆ ಸಂದರ್ಭಕ್ಕೆ ಕೆಲಸಗಳಾಗಿರಲ್ಲ, ಮತ್ತೆ ಹೆಚ್ಚೆಚ್ಚುವಂಥ ಕೆಲಸ ನಾವು ಮಾಡಿದ್ವಿ. ಅದಾದ ನಂತರ ಮತ್ತೆ ಇಲ್ಲಿ ಅಧಿಕಾರಿಗಳು ಚೆತ್ಕೊಂಡಿದ್ದಾರೆ. ಸೊ ಹಾಗಾದರೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇದು ಅಮೋಕ್ ಟಿವಿ ವರದಿಯ ಫಲಶ್ರುತಿ ಅಂತ ಹೇಳ್ಬೋದು. ಯಾಕೆಂದರೆ ಮದ್ದೂರಿನ ಕಾಲೋನಿಯ ಜನರಿಗೆ ಏನಿದೆ, ಕಾಲೋನಿಗೆ ಅಲ್ಲಿನ ಕೆಲಸ ಏನಿತ್ತು ಅದು ಈಗ ಶುರುವಾಗಿರುವಂಥದ್ದು. ಗುಂಡ್ಲುಪೇಟೆ ತಾಲೂಕಿನ ಮದ್ದೂರಿನ ಬುಡಕಟ್ಟು ಕಾಲೋನಿ ಏನಿತ್ತು ಅಲ್ಲಿನ ಸಮಸ್ಯೆಗಳ ಬಗ್ಗೆ ನಾವು ವರದಿಯನ್ನು ಮಾಡಿದ್ವಿ. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಂತಹ ಅಲ್ಲಿನ ಗ್ರಾಮದ ಜನರು, ಗ್ರಾಮಸ್ಥರೆಲ್ಲರೂ ಕೂಡ ಈಗ ಬುಡಕಟ್ಟು ಜನಾಂಗದವರು ವಾಸಿಸುವಂತಹ ಗ್ರಾಮ ಏನಿತ್ತು, ಈ ಗ್ರಾಮದ ಬಗ್ಗೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ನಾವು ವರದಿ ಬಿತ್ತಾರ ಮಾಡಿದ್ವಿ. ಅದಾದ ನಂತರ ಅಧಿಕಾರಿಗಳು ಕೂಡ ನಾವು ಸರಿ ಮಾಡ್ತೀವಿ ಅಂತ ಹೇಳಿದ್ರು, ಸರಿ ಮಾಡಿರಲಿಲ್ಲ. ಮತ್ತೆ ಅದ್ರ ಬಗ್ಗೆ ವರದಿಯನ್ನು ಬಿತ್ತರಣೆ ಮಾಡ್ತೀವಿ. ಬಿತ್ತರಣೆ ಮಾಡಿದ್ಮೇಲೆ ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ. ಇನ್ನು ಕಗ್ಗತ್ತಲ್ಲಿದ್ದ ಗ್ರಾಮಕ್ಕೆ ಮೊದಲ ಹಂತದಲ್ಲಿ ಇವಾಗ ಬೆಳಕನ್ನು ಕೊಟ್ಟಿದ್ದಾರೆ. ಅಲ್ಲಿನ ವಿದ್ಯುತ್ ದೀಪಗಳೇನಿದ್ದು ಅಥವಾ ವಿದ್ಯುತ್ ಅವಶ್ಯಕತೆ ಏನಿದೆ ಅದನ್ನು ನಿವಾರಿಸಲಿಕ್ಕೆ ಮೊದಲ ಹಂತದಲ್ಲಿ ಈಗ ಪ್ರಯತ್ನ ಮಾಡಿದ್ದಾರೆ. ಇನ್ನು ಗ್ರಾಮದಲ್ಲಿನ ತಗ್ಗು ಪ್ರದೇಶವನ್ನು ಸಮತಟ್ಟುಗೊಳಿಸ್ತಿರುವಂತಹ ಆಡಳಿತ ಮಂಡಳಿ ಎಚ್ಚೆತ್ಕೊಂಡು ಅಲ್ಲಿನ ಆಡಳಿತ ಮಂಡಳಿ ಏನಿದೆ, ಅಲ್ಲಿನ ತಗ್ಗು ಪ್ರದೇಶಗಳು ಅಥವಾ ಏನಿದೆ ಅವೆಲ್ಲವನ್ನು ಕೂಡ ಸರಿ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಏನಿದೆ ಅದು ಮುಂದಾಗಿದೆ. ಕಳೆದ ಒಂದು ತಿಂಗಳಲ್ಲಿ ಎರಡು ಬಾರಿ ಜನರ ಸಂಕಷ್ಟದ ಕುರಿತು ನಾವು ವರದಿಯನ್ನು ಪ್ರಸಾರ ಮಾಡಿದ್ವಿ. ಸೊ ಪ್ರಸಾರ ಮಾಡಿದಾಗ ಒಂದು ರೀತಿಯೆಲ್ಲ ಒಂದು ಕಡೆ ಅವರು ಅನಿಸಿದ್ರೆ ಅಂದ್ಕೊಂಡಿದ್ರು ಅನಿಸುತ್ತೆ, ಬಿಡೋ ಒಂದ್ಸಲ ಸುದ್ದಿ ಮಾಡ್ತಾರೆ ಸುಮ್ಮನೆ ಆಗ್ತಾರೆ ಅವ್ರಿಗೆಲ್ಲ ಏನಕ್ಕೆ ಅಂತ. ಬಟ್ ನಾವು ಹಾಗೆ ಬಿಡೋಕ್ಕಾಗಲ್ವಲ್ಲ, ಯಾಕೆಂದರೆ ಇದು ಜನರ ಸಮಸ್ಯೆ. ಜನರಿಗೋಸ್ಕರ ನಾವು ಯಾವತ್ತೂ ಕೂಡ ಮುಂದೆ ಬರ್ತೀವಿ. ಅದು ಸಾಕಷ್ಟು ಬಾರಿ ನೀವು ಕೂಡ ನೋಡಿರ್ತೀರ. ನಾವು ಅಲ್ಲಿಗೆ ಸುಮ್ಮನೆ ಆಗಲಿಲ್ಲ, ಮತ್ತೆ ಇದರ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡ್ತೀವಿ. ಆ ಕೂಡಲೇ ಎಚ್ಚೆತ್ಕೊಂಡಂತ ನೋಡಿ, ಜೆ ಸಿ ಬಿ ಬಂದು ಅಲ್ಲಿ ಏನೇನೆಲ್ಲ ಕ್ಲೀನ್ ಮಾಡಬೇಕು ಅಥವಾ ತಗ್ಗು ಪ್ರದೇಶ ಅಥವಾ ಎತ್ತರ ಏನಿದೆ ಅದನ್ನೆಲ್ಲ ಸಮ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಜನರು ಅವರವರ ಮೂಲಭೂತ ಸೌಕರ್ಯಗಳೇನಿದೆ, ಮೂಲಭೂತ ಹಕ್ಕುಗಳೇನಿದ್ದಾವೆ ಪ್ರಶ್ನೆ ಮಾಡಿ ಕೇಳಿ ಪಡಿಬೇಕು. ಪಡೆದಿಲ್ಲ ಅಂದಾಗ ಈ ರೀತಿಯಾಗಿ ಮಾಡಿಸ್ಬೇಕು. ಸೊ ಇದು ಅಮೋಕ್ ಟಿವಿ ವರದಿಗೆ ಸ್ಪಂದಿಸಿದಂತಹ ಅಧಿಕಾರಿಗಳು ಹಂತ ಹಂತವಾಗಿ ಗ್ರಾಮದಲ್ಲಿನ ಸಮಸ್ಯೆಗಳಿಗೆ ಮುಕ್ತಿಯನ್ನು ಕೊಡ್ತಾ ಇದ್ದಾರೆ. ಏನಾದರೂ ಒಂದು ರೀಸನ್ ಬೇಕಿತ್ತಲ್ಲ, ರೀಸನ್ಗಳೆಲ್ಲವನ್ನೂ ಹೇಳಿದ್ರು, ನಾವು ಕೇಳಿಸ್ಕೊಂಡ್ವಿ ಏನೆಲ್ಲ ರೀಸನ್ ಹೇಳ್ತಾರೆ ಅಂತ. ಇವಾಗ ರೀಸನ್ ಕೊಡಲಿಕ್ಕೇನಿಲ್ವಲ್ಲ, ಹಾಗಾಗಿ ಕೆಲಸ ಆಗ್ತಾ ಇದೆ ಅಷ್ಟೆ. ಸರಿಯಾದ ರೀತಿಯಲ್ಲಿ ಅಲ್ಲಿ ವಿದ್ಯುತ್ ಸಂಪರ್ಕ ಇರಲಿಲ್ಲ, ರಸ್ತೆಗಳಿರಲಿಲ್ಲ, ಮಳೆ ನೀರು ಬಂದರೆ ಹೋಗ್ಲಿಕ್ಕೆ ಕೂಡ ಜಾಗ ಇರಲಿಲ್ಲ. ಎಲ್ಲವನ್ನು ಕೂಡ ನೋಡಿ ಸುದ್ದಿ ಮಾಡಿದ ಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ. ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗ ನಾವು ಇದಕ್ಕೂ ಮುಂಚೆನೂ ಕೂಡ ಸುದ್ದಿ ಮಾಡಿದ್ವಿ, ಅವಾಗಲೂ ಕೂಡ ಅಧಿಕಾರಿಗಳು ಸರಿ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳಿದ್ರು. ಬಟ್ ಆದ್ರೆ ಆ ಕೆಲಸ ಅಷ್ಟು ಬೇಗ ಆಗ್ಲಿಲ್ಲ. ಮತ್ತೊಮ್ಮೆ ಸುದ್ದಿಯನ್ನ ಪ್ರಸಾರ ಮಾಡಿದ ಮೇಲೆ ಎಚ್ಚೆತ್ಕೊಂಡಿದ್ದಾರೆ. ಹಾಗಾದ್ರೆ ಈ ಬಾರಿ ಏನೆಲ್ಲ ಅಂದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅಥವಾ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡ್ಲಿಕ್ಕೆ ಬಂದಿದ್ದಾರೆ? ಈಗ ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ಕಲ್ಲಿನ ಬುಡಕಟ್ಟು ಜನರು ವಾಸ ಮಾಡುವಂತ ಒಂದು ಆ ಗ್ರಾಮದ ಕುರಿತಾಗಿ ನಾವು ಒಂದು ತಿಂಗಳಲ್ಲಿ ಎರಡು ಬಾರಿ ಅನ್ನೋ ಸುದ್ದಿಯನ್ನು ಪ್ರಸಾರ ಮಾಡ್ತೀವಿ. ಒಂದು ಕಗ್ಗತ್ತಲಲ್ಲಿ ಬುಡಕಟ್ಟು ಜನಾಂಗದ ಜನರು ಅಂತ ಹೇಳಿ, ಮತ್ತೆ ಮೂಲಭೂತ ಸೌಕರ್ಯ ಹೊಂದಿದ್ದ ಮದ್ದೂರು ಕಾಲೋನಿ ಜನತೆಯನ್ನು ಇಸಿಸಿ ಕೇಳಿ ನಾವು ಸುದ್ದಿ ಪ್ರಸಾರ ಮಾಡ್ತೀವಿ. ಹಾಗಾಗಿ ಎಚ್ಚರಿಕದ ಆಡಳಿತ ಮಂಡಳಿ ನಮ್ಮ ಈಗ ನಾವು ನಮ್ಮ ವಾಹಿನಿಗೆ ಒಂದು ಭರವಸೆಯನ್ನ ಕೊಡ್ತಾರೆ ಪಿಡಿಒ ಶಾಂತಲಪ್ಪ ಅವರು. ಇನ್ನು ಒಂದು ವಾರದಲ್ಲಿ ನಾವು ಅಲ್ಲಿ ಪರಿಶೀಲನೆ ನಡೆಸಿ ಅಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗ್ತೀವಿ ಅಂತ ಹೇಳ್ತಾರೆ. ಮೊದಲ ಹಂತವಾಗಿ ಅಲ್ಲಿ ಏನು ಗ್ರಾಮದಲ್ಲಿ ಬೆಳಕಿನ ಕೊರತೆ ಇತ್ತು, ಎಲ್ಲಾ ವಿದ್ಯುತ್ ದೀಪಗಳು ಬೆಳಕಿನ ಕೊರತೆ ನೀಗಿಸುವಂತ ಕೆಲಸ ಆಗುತ್ತೆ.
ಮತ್ತೆ ಸುತ್ತಮುತ್ತಲಿನ ಮನೆಯ ಸುತ್ತ ಇರ್ಬೋದು ಅಲ್ಲೆಲ್ಲ ಸ್ವಚ್ಛತಾ ಕಾರ್ಯವನ್ನು ಕೈಗೊಳ್ತಾರೆ. ಕೊನೆಯದಾಗಿ ಇವರು ಏನು ಅಲ್ಲಿ ಸಲ್ಲಿಸಿ ಮಳೆಯಾದಂತ ಸಂದರ್ಭದಲ್ಲಿ ಯಾರು ಜನಗಳ ಮನೆಯ ಮುಂದೆ ಬಂದು ನೀರು ಶೇಖರಣೆ ಆಗ್ತಾ ಇತ್ತು ಅಲ್ಲಿ ಒಂದು ಸಮತಟ್ಟು ಮಾಡುವಂತ ಒಂದು ಕೆಲಸವನ್ನ ಬೆಳಿಗ್ಗೆಯಿಂದನೇ ಹಿಂದೆ ಶುರು ಹಚ್ಚಿಕೊಂಡಿದ್ದಾರೆ. ಈಗ ಅಲ್ಲಿನ ಜನರು ಏನಂತ ಇದ್ದಾರೆ, ಗ್ರಾಮಸ್ಥರಲ್ಲಿ ಏನ್ ಹೇಳ್ತಾ ಇದ್ದಾರೆ? ಹಾಗಾದ್ರೆ ಇದು ಇವರಿಗೆ ಈ ಸೌಕರ್ಯದ ಕೊರತೆ ಇದ್ದಿದ್ದು ಇಂದು ನೆನ್ನೆದಲ್ಲ, ಸುಮಾರು ಹಲವು ವರ್ಷಾನುಗಟ್ಟಲೆ ಇವರು ಈ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಂತ ಜನತೆ ಈಗ ನೋಡಿ ಅಮೋಘ ಟಿವಿ ನಾವು ಹೋಗಿ ಅಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿದ ನಂತರವಾಗಿ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಸಭೆಯನ್ನು ನಡೆಸುತ್ತೆ, ಅಲ್ಲಿ ಹೋಗಿ ಪರಿಶೀಲನೆಯನ್ನ ಮಾಡ್ತಾರೆ. ಅದಾದ ನಂತರ ಹಂತ ಹಂತವಾಗಿ ಈಗ ಗ್ರಾಮದಲ್ಲಿ ನಾವು ಗಮನಿಸಬಹುದು ಹೆಸರಲ್ಲಿ ಬೆಳಕಿನ ಕೊರತೆ ಇಲ್ಲ, ಮತ್ತೆ ಈಗ ಅನೈರ್ಮಲ್ಯ ಅನ್ನೋದು ಸ್ವಲ್ಪ 90% ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಹಂತ ಹಂತವಾಗಿ ಇವರು ಒಂದೊಂದು ಸಮಸ್ಯೆಯನ್ನ ಕ್ಲಿಯರ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಜನರು ಖುಷಿ ಆಗಿದ್ದಾರೆ ಇವಾಗ? ಜನರು ಈಗ ನೋಡಿ ಅವರು ಸಾಕಷ್ಟು ಬಾರಿ ಮನವಿಯನ್ನ ಕೊಟ್ಟಿದ್ದಾರೆ. ಈಗ ಅವರು ತಾಲೂಕು ಪಂಚಾಯತಿ ಇಒ ಅವ್ರಿಗಿರ್ಬೋದು ಮತ್ತೆ ಗ್ರಾಮ ಪಂಚಾಯತ್ ಆಡಳಿತ ಮಂಡಳ ಗಮನಕ್ಕೆ ತಂದ್ರು ಅವ್ರ ಮನವಿಗೆ ಇದುವರೆಗೂ ಯಾರು ಸ್ಪಂದಿಸಿರ್ಲಿಲ್ಲ. ಯಾವಾಗ ಅಮೋಘ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗಿ ಇದು ಸ್ವಲ್ಪ ಪ್ರಸರಣ ಪಡ್ಕೊಳ್ಳುತ್ತೆ ಅವಾಗ ಈಗ ಪಿಡಿಒ ಮತ್ತು ಆಡಳಿತ ಮಂಡಳಿಯವರು ಅಲ್ಲಿ ಏನು ಅವ್ರಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಿವಕುಮಾರ್. ಅದೇ ನಾವು ವಿಷಯವನ್ನ ಸರಿಯಾದ ರೀತಿಯಲ್ಲಿ ತಲುಪಿಸಿದಾಗ ಅವರು ಕೂಡ ಎಚ್ಚೆತ್ಕೊಂಡು ಈ ಕೆಲಸಕ್ಕೆ ಮುಂದಾಗಿದೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಇದನ್ನ ಸಂಪೂರ್ಣವಾಗಿ ಸರಿ ಮಾಡ್ತಾರ ಅಥವಾ ಅರ್ಧಕ್ಕೆ ಈ ಬಾರಿ ಬಿಡ್ತಾರ, ಕಾದ್ ನೋಡೋಣ. ಬೇರೆ ತರದಲ್ಲಿ ಬರೋದು ಬೇಡ.